ವೀಕ್ಷಕರೇ ನಮಸ್ಕಾರ, 5G ನ್ಯೂಸ್ಗೆ ಸ್ವಾಗತ. ಪುಟ್ಟ ಮಗುವಿನ ಹೆಸರಲ್ಲಿ ಕ್ರೌಡ್ ಫಂಡಿಂಗ್ ಕಲೆಕ್ಟ್ ಆಗಿದ್ದು 18 ಕೋಟಿ ರೂಪಾಯಿ. ಈ ವಿಚಾರ ಕೇಳಿದರೆ ಯಾರಿಗೂ ಆಶ್ಚರ್ಯ ಆಗೋದು ಸಹಜ. ಇಂತಹದೊಂದು ಮಾನವೀಯ ವಿಚಾರ ಬೆಳಕಿಗೆ ಬಂದಿದ್ದು ಕೇರಳದಲ್ಲಿ. ಕೇರಳದ ಪಳಯಂಗಡಿ ನಿವಾಸಿಗಳಾದ ಪಿ ಕೆ ರಫೀಕ್ ಹಾಗೂ ಮರಿಯಂ ದಂಪತಿಯ ಕೊನೆಯ ಪುತ್ರ ವಿಚಿತ್ರ ಕಾಯಿಲೆಯಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದಾನೆ. ಇದನ್ನು ಗುಣಪಡಿಸುವುದಕ್ಕೆ 18 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ಎಸಿ ಟೆಕ್ನಿಷಿಯನ್ ಆಗಿ ವಿದೇಶದಲ್ಲಿ ಕೆಲಸದಲ್ಲಿದ್ದ ರಫೀಕ್ ಕೊರೋನಾ ಬಂದಮೇಲೆ ಊರಲ್ಲೇ ಇರ್ತಾರೆ. ಹೀಗಿದ್ದಾಗ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಮಾಡೋದು ಸಾಧ್ಯನೇ ಇಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಆದರೆ ಆ ನಂತರ ನಡೆದಿದ್ದು ಮಾತ್ರ ಅಚ್ಚರಿ. ರಫೀಕ್ನ ಪುತ್ರನ ಹೆಸರು ಮೊಹಮ್ಮದ್. ಆ ಮಗುವಿಗೆ ಒಂದು ಅಪರೂಪದ ಕಾಯಿಲೆ ಅಂಟಿಕೊಂಡಿತ್ತು. ಆ ಕಾಯಿಲೆಯ ಹೆಸರು ಸ್ಪೈನಲ್ ಮೆಸ್ಕ್ಯುಲರ್ ಅಟ್ರೋಫಿ. ಈ ಹೆಸರೇ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಈ ಕಾಯಿಲೆಯ ಚಿಕಿತ್ಸೆ ಕೂಡ ತುಂಬಾ ಕಾಸ್ಟ್ಲಿ. ಕಾಯಿಲೆ ಗುಣಪಡಿಸೋಕೆ ಬೇಕಾಗಿರೋದು ಕೋಟಿ ಕೋಟಿ ಹಣ. ಈ ಮಗುವಿನ ಚಿಕಿತ್ಸೆಗೆ ಬೇಕಿರೋದು ಅದೊಂದು ಅಪರೂಪದ ಔಷಧ. ವಿಶ್ವದ ಅತ್ಯಂತ ದುಬಾರಿ ಔಷಧ ಅಂತಾನೇ ಇದನ್ನ ಕೌಂಟ್ ಮಾಡ್ತಾರೆ. ಮಗುವಿಗೆ ಬೇಕಿರೋದು ಕೇವಲ 44 ml ಔಷಧ. ಈ 44 ml ಔಷಧದ ಬೆಲೆ ಬರೋಬ್ಬರಿ 18 ಕೋಟಿ ರೂಪಾಯಿ. ಅಮೆರಿಕದಲ್ಲಿ ಮಾತ್ರ ಈ ಔಷಧ ಸಿಗುತ್ತೆ. 1.5 ವರ್ಷದ ಮಗನನ್ನು ಉಳಿಸುವುದಕ್ಕಾಗಿ ರಫೀಕ್ ಕುಟುಂಬ ಒದ್ದಾಡ್ತಾ ಇತ್ತು. ಆದರೆ 18 ಕೋಟಿ ಹೊಂದಿಸೋದಕ್ಕೆ ಈ ಕುಟುಂಬಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು. ಈ ವಿಚಾರ ಅಕ್ಕಪಕ್ಕದವರಿಗೂ ಗೊತ್ತಾಗಿತ್ತು. ವಿಚಿತ್ರ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಇಡೀ ಗ್ರಾಮವೇ ಒಂದಾಗಿ ಬಿಡುತ್ತೆ. ಗ್ರಾಮದವರೇ ಮುಂದೆ ನಿಂತು ಹಣ ಸಂಗ್ರಹ ಮಾಡೋದಕ್ಕೆ ಮುಂದೆ ಬರ್ತಾರೆ. ಎಲ್ಲ ಗ್ರಾಮಸ್ಥರು ಸೇರಿ ತಮ್ಮ ಗ್ರಾಮದ ಕುಟುಂಬದ ನೆರವಿಗೆ ನಿಂತೇ ಬಿಡ್ತಾರೆ. ಮೊಹಮ್ಮದ್ನ ರಕ್ಷಣೆಗಾಗಿ ಈ ಭಾಗದ ಶಾಸಕ ವಿಜಿನ್ ಟೊಂಕ ಕಟ್ಟಿ ನಿಂತರು. ರಫೀಕ್ ದಂಪತಿ ನೆಲೆಸಿರುವ ಪಳಯಂಗಡಿ ಗ್ರಾಮವು ಕೇರಳದ ಕಲ್ಯಾಸೇರಿ ಎಂಬ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿನ MLA ವಿಜಿನ್ ನಿರಂತರವಾಗಿ ಹಲವರನ್ನು ಸಂಪರ್ಕ ಮಾಡ್ತಾರೆ, ಹಣ ಒಟ್ಟುಗೂಡಿಸುವಂತಹ ಕಾರ್ಯವನ್ನು ಶುರು ಮಾಡ್ತಾರೆ. ಅಮೆರಿಕದಿಂದ ಕೇವಲ 44 ml ಔಷಧ ತರಿಸೋಕೆ ಬರೋಬ್ಬರಿ 18 ಕೋಟಿ ರೂಪಾಯಿ ಸಂಗ್ರಹಿಸೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಹಲವು ದಿನಗಳಿಂದ ಶಾಸಕ ವಿಜಿನ್ ಹರಸಾಹಸವನ್ನು ಪಡ್ತಾರೆ. ಮಗುವಿಗೆ ಸಹಾಯ ಮಾಡಿ ಅಂತ ಶಾಸಕರು ಹಲವಾರು ಮನೆ ಬಾಗಿಲನ್ನು ತಟ್ತಾರೆ, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಮಾತಾಡ್ತಾರೆ, ದೂರವಾಣಿಯ ಮೂಲಕ ಸಂಪರ್ಕ ಮಾಡ್ತಾರೆ. ಅಂತಿಮವಾಗಿ ಶಾಸಕರ ಹಾಗೂ ಗ್ರಾಮಸ್ಥರ ಸದುದ್ದೇಶದ ಪ್ರಯತ್ನ ಯಶಸ್ವಿಯಾಗಿ ಬಿಡುತ್ತೆ. ಕೇವಲ 7 ದಿನಗಳಲ್ಲಿ ಬರೋಬ್ಬರಿ 18 ಕೋಟಿ ರೂ ಹಣವನ್ನು ಕ್ರೌಡ್ ಫಂಡಿಂಗ್ ಮೂಲಕ ಸಂಗ್ರಹ ಮಾಡಲಾಗುತ್ತೆ. ಕೆಲವೇ ದಿನಗಳಲ್ಲಿ ಬಾಲಕನಿಗೆ ಔಷಧ ಲಭ್ಯವಾಗುತ್ತೆ. ಇದೇ ಅಲ್ವಾ ಒಗ್ಗಟ್ಟಿನ ಶಕ್ತಿ, ಸಾಮರ್ಥ್ಯ? ಸಮರ್ಥ ನಾಯಕತ್ವ, ಉತ್ತಮ ಉದ್ದೇಶ ಇದ್ದಾಗ ಅದು ಯಶಸ್ಸು ಪಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಉದಾಹರಣೆ ಬೇಕಿಲ್ಲ ಅಲ್ವೇ? ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ.